ಏನ್ರಿ ಸ್ವಾಮಿ ಕಿತ್ತು ಚೆನ್ನಮ್ಮ ವ್ಯಕ್ತಿತ್ವ ಎಂತಾತು ಅವ್ರ ಬಗ್ಗೆ ಈ ಅಮ್ಮ ಮಾತಾಡ್ತಾರೆ ನೀವೆಲ್ಲ ನೀವು ಪ್ರೊಟೆಸ್ಟ್ ಮಾಡ್ಬೇಕು ಅಂದಾಗ ನಾನು ಒಂದು ಕೆಟ್ಟ ಶಬ್ದ ಮಾತಾಡಿದೆ ಡ್ಯಾಶ್ ಡ್ಯಾಶ್ ಕೆಟ್ಟ ಶಬ್ದ ಮಾತಾಡಿದೆ ಅವಾಗ ಎಲ್ಲ ಹಿಂಗೆ ಮಾಡಬಾರ್ದು ಅಂದಾಗ ಅದನ್ನೇ ಆಡಿಯೋನು ಕಟ್ ಮಾಡಿ ಕಿತ್ತೂರು ಚೆನ್ನಮ್ಮ ಅವ್ರಿಗೆ ಜೋಡಿಸಿ ನಾಳೆಗೆ ಇಲೆಕ್ಷನ್ದು ಬಿಡಬೇ ಅಂತ ಷಡಂತ್ರ ಮಾಡಿದಾರೆ ನನ್ನ ಮೇಲೆ ಎಲ್ಲ ಇದೆಲ್ಲ ಯಾಕೆ ಅದು ಅಂದರೆ ಮುಂದಿನ ಅಂದರೆ ಇದನ್ನು ಮಾಡಿದ್ರೆ ಹೊರಗೆ ಬಂದಂತ ಇಲೆಕ್ಷನ್ ಜಾತಿ ಜಾತಿ ಸಂಘರ್ಷ ಮಾಡಲಿಕ್ಕೆ ಕಿತ್ತೂರು ಚೆನ್ನಮ್ಮ ಅಂದರೆ ಮುಂದಿನ ಅಂದರೆ ಇದನ್ನು ಮಾಡಿದ್ರೆ ಹೊರಗೆ ಬಂದಂತ ಇಲೆಕ್ಷನ್ ಜಾತಿ ಜಾತಿ ಸಂಘರ್ಷ ಮಾಡಲಿಕ್ಕೆ ಕಿತ್ತೂರು ಚೆನ್ನಮ್ಮ ಅವಹೇಳನಕಾರಿ ಅಂತ ವರ್ಡ್ ಹಾಕಿ ಕಟ್ ಅಂಡ್ ಪೀಸ್ ಮಾಡಿ ನಾ ಮಾತ್ರ ನಿಜ ಇದೆ ಯಾವುದು ಆ ಅಮ್ಮಗಂತಿದ್ದ ಆ ಡ್ಯಾಶ್ ಡ್ಯಾಶ್ ಆ ವರ್ಡ್ ಕಟ್ ಅಂಡ್ ಪೀಸ್ ಮಾಡಿ ಚೆನ್ನಮ್ಮಗೆ ಹೋಲಿಸಿ ಈಗ ಹೆಂಗೆ ಮಾಡ್ತಾರಲ್ಲ ನಾಳೆ ಇಲೆಕ್ಷನ್ ಚಾನಲ್ ಮಾಡುವಂತ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ರಾಜ್ಯದಂತ ಮನವಿ ಮಾಡ್ಕೋತೀನಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲಾ ಸಮಾಜ ನಾಳೆ ಏನ ಜಾತಿ ಸಂಘರ್ಷ ಆದ್ರೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಗ್ರಾಮೀಣ ಶಾಸಕಿ. ಅದೇನ ಸಂಘರ್ಷ ಆದ್ರು ಏನ ಆಡಿಯೋ ರಿಲೀಸ್ ಆಗಿ ಏನ ತನಿಖೆ ಅಲ್ಲಿ ತಪ್ಪಿದ್ರೆ ರುಂಡ ಕಡೆ ಟೇಬಲ್ ಮಾಡ್ತೀನಿ. ನಮ್ಮಲ್ಲಿ ತಪ್ಪಿದ್ರೆ ಅದಕ್ಕೆ ಈ ಒಂದು ದೊಡ್ಡ ಹಗರಣದೆ ದಯವಿಟ್ಟು ಮಾಡಬೇಕು. ಮತ್ತು ಅವ್ಯವಹಾರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕೋಟಿ ಕಳೆದ 4-5 ವರ್ಷದಿಂದ ಅವ್ಯವಹಾರ ಆಗಿದೆ. ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ. ಆ ಶುಗರ್ ಫ್ಯಾಕ್ಟ್ರಿ ಒಂದು CBI ಇನ್ಕ್ವೈರಿ, ED ಇನ್ಕಮ್ ಟ್ಯಾಕ್ಸ್ ಒಂದು ಆ ಮಹಾನಾಯಕನ ಮಾಲೀಕತ್ವ ಇದ್ದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಫ್ಯಾಕ್ಟ್ರಿ ಸಾವಿರಾರು ಕೋಟಿ ಕಪ್ಪು ಹಣವನ್ನು ಪ್ರೊವೈಡ್ ಮಾಡ್ಕೊಂಡ್ರೆ ಅದನ್ನು ದಯವಿಟ್ಟು ಅದನ್ನು ಎಲ್ಲ ಇನ್ಕ್ವೈರಿ ಆಗಬೇಕು. ಮತ್ತು ಇನ್ನೂ ಅನೇಕ ವಿಷಯ ನಾವು ಹೇಳಬೇಕಾಗಿದೆ, ಆದರೆ ಹೇಳಕ್ ಬರೋದಿಲ್ಲ. ಕೆಲವೊಂದು IAS ಅಧಿಕಾರಿ ಒಬ್ಬ ಸತ್ತಿದ್ದಾನೆ, ಒಬ್ಬ ಅಧಿಕಾರಿ ಜೀವಂತನ ಆ CDI ಹಗರಣ ಸಿಕ್ಕು ಒದ್ದಾಡ್ತಾರೆ. ಇದೊಂದು ಇಡೀ CDI ಹಗರಣ 2000 ನಡೆದಿದೆ ನಿರಂತರವಾಗಿ 2000 ಇಸ್ವಿಯಿಂದ. ಇದೇನು ಭಾಗ್ಯಲಕ್ಷ್ಮಿ ಶುಗರ್ ಪರಿ ನಾಮಕರಣ ಆಯ್ತಲ್ಲ ಭಾಗ್ಯಲಕ್ಷ್ಮಿ ವಿಲಾಸ್, ಅಲ್ಲಿಂದ ಇಲ್ಲಿವರೆಗೆ ಒಂದು ಟೀಮ್ ಮಾಡ್ಕೊಂಡು ಎಲ್ಲರೂ ಅಧಿಕಾರಿ ರಾಜಕಾರಣ ಬ್ಲ್ಯಾಕ್ ಮೇಲ್ ಮಾಡಿ ಒಂದು CDI ಮುಖಾಂತರ ಅವ್ರನ್ನ ಛೇದ ಮಾಡಿ ಅವ್ರು ಕೈ ಹಿಡ್ಕೊಂಡು ಒಂದು ರಾಜಕಾರಣ ಮಾಡ್ತಾರೆ. ಮತ್ತು CDI ನಮ್ಮ ಬಿಡುಗಡೆ ಪೂರ್ವದಲ್ಲಿ CDI ಒಂದು ನನಗೆ CDI ಬಿಡು ಮೂರ್ತಿಗೆ ಮೊದಲು ಗೊತ್ತಿತ್ತು. ಆದರೆ ಅವ್ರು ಏನು ಖಂಡಿಸಿ ಹಾಕಿದ್ರು, ನೀವು ಮಂತ್ರಿ ಮುಂದುವರ್ರಿ, ನಾವು ಹೇಳಿದ ಕೇಳಬೇಕು, ಎಲ್ಲ ಟೆಂಡರ್ಗಳು ಎಲ್ಲ ಹಣಕಾಸು ಅವರು ನಾವು ನೋಡೋರ ಖಂಡಿಸಿ ಹಾಕಿದ್ರು. ಅವ್ರಿ ಡಿ ಕೆ ಶಿವಕುಮಾರ್ ಕಂಪನಿ ನಾ ಅದಕ್ಕೆ ಒಪ್ಪಲಿಲ್ಲ. CDI ಬರಲಿ, ನಾನು ರಾಜಕಾರಣ ನಿವರ್ತಕ್ಕರೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡೋದು ತೈಸಿ ನಾನು ಇದನ್ನ ನಾ CDI ಫೇಸ್ ಮಾಡಿನಿ. ಅಕಸ್ಮಾತ್ ಒಪ್ಪಿದ್ನಂದ್ರೆ ಆ CDI ಹೊರಗೆ ಬರ್ತಿರಕ್ಕಿಲ್ಲ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.